ಆ ಒಂದು ಗ್ರಾಮದಲ್ಲಿ ಓಡಾಡಲು ರಸ್ತೆ ಇಲ್ವಾ? ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧ ಆಗಿರೋದೇಕೆ? 6 ತಿಂಗಳಿಂದ ಹೇಳುವವರು ಕೇಳುವವರು ಯಾರೂ ಇಲ್ವಾ? ಅಲ್ಲಿನ ಜನರಿಗೆ ಓಡಾಡಲು ರಸ್ತೆ ಇಲ್ಲ, ಅಲ್ಲಿನ ಜನಪ್ರತಿನಿಧಿ ಇದ್ದರೂ ಇಲ್ಲದಂತೆ. 6 ತಿಂಗಳಾದರೂ ಮುಗಿಯದ ಕಾಮಗಾರಿಯನ್ನ ಖಂಡಿಸಿ ಸ್ಥಳೀಯರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಹೌದು, ಈ ಗ್ರಾಮದಲ್ಲಿ ಪ್ರತಿಯೊಬ್ಬ ಜನರು ತೊಂದರೆ ಅನುಭವಿಸುತ್ತಿದ್ದು ಇಲ್ಲಿನ ಶಾಸಕರು ಕಣ್ಮುಚ್ಚಿ ಕುಳಿತಿದ್ದಾರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ಓಡಾಡುವ ಜನರಿಗೆ ತೊಂದರೆಯಾದರೂ ಯಾರೂ ಕೇಳುವವರಿಲ್ಲ. ಅಲ್ಲಿನ ಮಕ್ಕಳು ವೃದ್ಧರು ಪರದಾಡುವ ಸ್ಥಿತಿ ಉಂಟಾಗಿದೆ. ಹಳ್ಳಿಯ ಜನರಿಗೆ ಇದೊಂದು ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆ ಇರುತ್ತೆ. ಆದ್ರೆ ಹೇಳೋಕೆ ಕೇಳೋಕೆ ಯಾರೂ ಕೂಡ ತಯಾರಿಲ್ಲ. ಅಲ್ಲಿನ ಪರಿಸ್ಥಿತಿ ಹೇಳ ತೀರದಂತಿರುತ್ತದೆ. ರಸ್ತೆ ಅಭಿವೃದ್ಧಿ ಇಲ್ಲದೆ ತೀರಾ ಹದಿಗೆಟ್ಟಿದೆ. ಇದರಿಂದ ಓಡಾಡುವ ಜನರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಸುಮಾರು ಜನರು ಕೈಕಾಲು ಮುರಿದುಕೊಂಡಿದ್ದಾರೆ, ವಾಹನಗಳು ಜಖಂಗೊಂಡಿವೆ. ಮತ್ತೆ ಈ ಉಗ್ರ ಹೋರಾಟಕ್ಕೆ ಹೋಗೋದಕ್ಕಿಂತ ಮೊದಲ ಏನು ಚುನಾವಣಾ ಇಲಾಖೆ ಅವ್ರು ಬಂದಿದ್ದೀರಿ, ಅವರಿಗೆ ಮಾಹಿತಿಯನ್ನು ತಿಳಿಸಿ ನಮ್ಮ ಸಭೆಗೆ ನಿಮ್ಮ ಮಾಹಿತಿಯನ್ನು ಕೊಡಬೇಕು. ಮಾಹಿತಿಯನ್ನು ನೀವು ಕೊಡದೆ ಹೋದ್ರೆ ನಾವು ಇಲ್ಲಿಂದ ಮುಂದೆ ಏನು ಮಾಡಬೇಕು ಅಂತ ಈ ಮೀಟಿಂಗ್ ಮೂಲಕ ಎಲ್ಲರೂ ಕೂಡಿ ತೀರ್ಮಾನವನ್ನು ಮಾಡಿ ಉಗ್ರ ಹೋರಾಟಕ್ಕೆ ಇದರ ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭ ಬರ್ತದೆ. ಸಂಬಸಗಿಯಿಂದ ಹರಿಹರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು 6 ತಿಂಗಳಾದರೂ ಮುಗಿಯದ ಕಾಮಗಾರಿಯನ್ನ ಖಂಡಿಸಿ ಸ್ಥಳೀಯರು ಪ್ರತಿಭಟನೆ ಮಾಡುತ್ತಿರುವ ಘಟನೆ ಹಾನಗಲ್ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ನಡೆದಿದೆ. ರಸ್ತೆಯ ಅರ್ಧ ಭಾಗ ಸಿಮೆಂಟ್ ಮಾಡಲಾಗಿದ್ದು ಉಳಿದ ಅರ್ಧ ಭಾಗ 6 ತಿಂಗಳಿಂದ ಕಾಮಗಾರಿ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಈ ಕಾರಣದಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಇದನ್ನ ಖಂಡಿಸಿ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ರು, ಯಾವುದೇ ರೀತಿ ಕೆಲಸ ನಡೆದಿಲ್ಲ. ಇದಕ್ಕೆ ಬೇಸತ್ತ ಗ್ರಾಮಸ್ಥರು ಇದಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಆಗಸ್ಟ್ 26ರಂದು ಗ್ರಾಮದ NS ಹರ್ಡೇಕರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಅವರೊಳಗೆ ಇಬ್ಬರೊಳಗೆ ತಹಸೀಲ್ದಾರ್ ಆಗಲಿ DC ಅವರಾಗಲಿ ಇಲ್ಲಿ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕರಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ಅವರು ಕೊಡಬೇಕು. ಇಲ್ಲದೆ ಇದ್ರೆ ಇಲ್ಲಿಗೆ ಮುಗಿಯೋದಿಲ್ಲ, ಆ ಕೆಲಸವನ್ನು ಮಾಡಬೇಕು. ಪಾಪ ಅಂಕೂರವರಿಗೆ ನಾವು ಹೇಳ್ತಕ್ಕ ಅವರಿಗೆ ಅವರ ಕಾರ್ಯಭಾರ ಎಷ್ಟು, ಅವ್ರು ಏನು ಹೇಳಿದ್ರು ಅವರು ಕಾರ್ಯಭಾರ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇವತ್ತು ಯಜ್ಞಗೂಡಿ ಇಂಜಿನಿಯರ್ ಆಗಿರ್ತಕ್ಕಂಥ ಮಹಾಬಳೇಶ್ ಅವ್ರು ಬರಬೇಕಾಗಿತ್ತು, ಒಂದೇ ತಿಂಗಳು ರಿಟೈರ್ಮೆಂಟ್ ಇರಲಿ, ಅವರಿಗೆ ಒಂದು ಅಧಿಕಾರ ಇರ್ತದೆ. ಅಧಿಕಾರ ಇಲ್ಲದವ್ರ ಕಡೆ ಉತ್ತರ ಪಡೆದ್ರೆ ಅದಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಅಲ್ಲಿ ತನಕ ಎಷ್ಟೇ ಬಿಸಿಲು ಬರಲಿ ಮಳೆ ಇರಲಿ ಇಲ್ಲಿಂದ ಕದಲೋದು ಬೇಡ. ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಲಿ ಅಥವಾ ಜಿಲ್ಲಾ ದಂಡಾಧಿಕಾರಿಗಳಾಗಲಿ ಇವತ್ತಿನ ದಿವಸ ಬಂದು ನಮಗೆ ಪರಿಹಾರವನ್ನು ಸೂಚನೆ ಮಾಡಲು ಇವರಿಗೂ ಯಾರೂ ಹೋಗಬಾರ್ದು, ಬಂದು ಇರೋ ಉಪವಾಸ ಇದ್ರೆ ಏನಾಗೋದಿಲ್ಲ. ಇನ್ನು ಅಧಿಕಾರಿಗಳಿಗೆ ಬೆವರಿಳಿಸಿದ ಗ್ರಾಮದ ಮುಖ್ಯಸ್ಥ, ದಮ್ಮು ತಾಕತ್ತಿದ್ರೆ ದುಡ್ಡು ಕೇಳುವವರ ಹೆಸರು ಹೇಳಿ, ನಾವೆಲ್ಲ ರಾಜಕಾರಣಿಗಳು ಇಲ್ಲೇ ಇದ್ದೇವೆ ಎಂದರು. ಇದೇ ವೇಳೆ ಹಲವಾರು ಚರ್ಚೆ ಕೂಡ ನಡೆದವು. ಈ ಕಡೆ ಮಕ್ಕ ಮಾಡ್ಬಿಟ್ಟು ಈ ಕಡೆ ಮಕ್ಕ ಮಾಡಿ
ಶಂಕರ್, ಸಾಮ್ರಾಟ್ ಟಿವಿ, ಹಾವೇರಿ.